ಎಸ್ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತಿ ಪ್ರಮುಖ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಮಾನ್ವಿ ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಯಾಕೆ ಗೊತ್ತಾ ಇಲ್ಲಿ ತುಂಗಭದ್ರಾ ನದಿ ನೀರಿನ ಮೇಲೆ ಅಥವಾ ಈ ಕಾಲುವೆ ನೀರಿನ ಮೇಲೇನೆ ಪೊಲಿಟಿಕ್ಸ್ ನಡೆಯುತ್ತೆ ಹಾಗಾದ್ರೆ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಚುನಾವಣಾ ಕಣ ಯಾವ ಯಾವ ಪಕ್ಷಗಳ ನಡುವೆ ನೇರ ನೇರವಾದಂತ ಪೈಪೋಟಿ ಇದೆ ಲೆಟ್ ಅಸ್ ವಾಚ್ ಕಾಲ್ ಮಾಡಿ ಓಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ಇಂದು ಮಧ್ಯಾಹ್ನ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಸರ್ವೆ ಇತ್ತು ಈಗ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ಸ್ ಗಳು ಬಂದಿದ್ದಾವೆ ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆಯ ಮತದಾನ ಮುಕ್ತಾಯ ಆಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿನ ಮತದಾರರು ಕಾಲ್ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯ ಪ್ರಮುಖ ಅಸೆಂಬ್ಲಿ ಕ್ಷೇತ್ರವಾಗಿದೆ ಮಾನ್ವಿ ಅಸೆಂಬ್ಲಿ ಕ್ಷೇತ್ರ ಸಾವಿರಾರು ಸಂಖ್ಯೆಯಲ್ಲಿ ಮಾನ್ವಿ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ಓಟ್ ಮಾಡಿದ್ದಾರೆ ಹಾಗಾದ್ರೆ ಮಾನ್ವಿ ಕ್ಷೇತ್ರದ ರಣಕಣದಲ್ಲಿ ಗೆಲ್ಲುವಂತ ರಣಕಲಿ ಯಾರು ಇವತ್ತು ಮಧ್ಯಾಹ್ನ ಮಾನ್ವಿ ವಿಧಾನಸಭಾ ಕ್ಷೇತ್ರ ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆ ಕೂಡ ಮುಕ್ತಾಯ ಆಗಿದೆ ಸಮೀಕ್ಷೆಯ ಮತದಾನ ರಾಯಚೂರು ಜಿಲ್ಲೆಯ ಪ್ರಮುಖ ಅಸೆಂಬ್ಲಿ ಕ್ಷೇತ್ರ ಆಗಿದೆ ಮಾನ್ವಿ ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ ಮಾಡಿ ಓಟ್ ಮಾಡಿದ್ದಾರೆ ಅಲ್ಲಿನ ಮತದಾರರು ಮಾನ್ವಿ ಕ್ಷೇತ್ರದಿಂದ ಒಟ್ಟು 11,931 ಕಾಲ್ಸ್ ಗಳು ಬಂದಿದ್ದಾವೆ ಅದರಲ್ಲಿ 10,894 ಪುರುಷ ಮತದಾರರು 1037 ಮಹಿಳಾ ಮತದಾರರು ಕಾಲ್ ಮಾಡಿದ್ದಾರೆ ಇತರೆ ಪಕ್ಷಗಳ ಪರವಾಗಿ 515 ಮತಗಳು ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷದ ಪರವಾಗಿ 2054 ಮಂದಿ ಮತವನ್ನ ಚಲಾಯಿಸಿದ್ದಾರೆ ಅದರಲ್ಲಿ  1915 ಪುರುಷರು 139 ಮಹಿಳಾ ಮತದಾರರು ಕಾಲ್ ಮಾಡಿ ಓಟ್ ಮಾಡಿದ್ದಾರೆ ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ 4238 ಮತವನ್ನ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮತದಾರರು ಹಾಕಿದ್ದಾರೆ ಅದರಲ್ಲಿ 3843 ಪುರುಷರು 395 ಮಹಿಳಾ ಮತದಾರರು ಓಟ್ ಮಾಡಿದ್ದಾರೆ ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆಯನ್ನ ಪಡ್ಕೊಂಡಿದೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಶೇಕಡಾ 17ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡಾ 43ರಷ್ಟು ಮತವನ್ನ ಹಾಕಿದ್ದಾರೆ ಮತದಾರರು ಜಾತ್ಯಾತೀತ ಜನತಾ ದಳದ ಪರವಾಗಿ ಶೇಕಡಾ 36ರಷ್ಟು ಮತಗಳು ದಾಖಲಾಗಿದ್ದಾವೆ ಮಾನ್ವಿಯಲ್ಲಿ ಇತರೆ ಅಭ್ಯರ್ಥಿಗಳ ಪರ ಶೇಕಡಾ 4ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ರಿಸಲ್ಟ್ಸ್ ನೋಡ್ತಾ ಇದ್ದೀರಿ ಸೊ ಜೆಡಿಎಸ್ ಗಿಂತ 886 ಮತಗಳಿಂದ ಕಾಂಗ್ರೆಸ್ ಮುನ್ನಡೆ ಸಾಧಿಸಿಕೊಂಡಿದೆ ಮಾನ್ವಿ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕಾಂಗ್ರೆಸ್ ಗೆ ಅಲ್ಪ ಮುನ್ನಡೆ ಸಿಕ್ಕಿರೋದನ್ನ ನಾವು ಇಲ್ಲಿ ನೋಡಬಹುದು ಮಾನ್ವಿ ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕ ರಾಜಾ ವೆಂಕಟಪ್ಪ ನಾಯಕಿಗೆ ದೊಡ್ಡ ಮಟ್ಟದ ಶಾಕ್ ಇದು ಮಾನ್ವಿಯಲ್ಲಿ ಗಮನಾರ್ಹ ಮತಗಳಿಕೆ ಮಾಡಿದೆ ಕಾಂಗ್ರೆಸ್ ಪಕ್ಷ ಮಾನ್ವಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಕಳಪೆ ಸಾಧನೆ ಅಂತ ಪರ್ಫಾರ್ಮೆನ್ಸ್ ಏನು ಇಲ್ಲ ಎದುರಾಳಿ ರಾಜಕೀಯ ಪಕ್ಷಗಳಿಗಿಂತ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ವಿ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕಾಂಗ್ರೆಸ್ ಗೆ ಅಲ್ಪ ಮುನ್ನಡೆ ಸಿಕ್ಕಿರೋದು ಇಲ್ಲಿ ಗೊತ್ತಾಗ್ತಾ ಇದೆ ಸೋ ಇದು ಜೆಡಿಎಸ್ ಗೆ ಎಚ್ಚರಿಕೆಯ ಗಂಟೆ ಮಾನ್ವಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನ ತಾವೀಗ ಗಮನಿಸ್ತಾ ಇದ್ದೀರಿ ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ರಿಸಲ್ಟ್ಸ್ ಇದು ಜೆಡಿಎಸ್ ಪಕ್ಷದ ವಿರುದ್ಧ ಅಲ್ಪ ಮುನ್ನಡೆಯನ್ನ ಕಾಂಗ್ರೆಸ್ ಪಕ್ಷ ಸಾಧಿಸಿಕೊಂಡಿದೆ ಕಾಂಗ್ರೆಸ್ ಟಿಕೆಟ್ ಗೆ ಮಾಜಿ ಸಂಸದ ಬಿವಿ ನಾಯಕ್ ಮಾಜಿ ಶಾಸಕ ಹಂಪಯ್ಯ ನಾಯಕ್ ಪೈಪೋಟಿಯಲ್ಲಿದ್ದಾರೆ ಯುವ ನಾಯಕ ಶರಣಪ್ಪ ಗುಡದಿನ್ನಿ ಕೂಡ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮಾಜಿ ಸಂಸದ ಬಿವಿ ನಾಯಕ್ ಪರ ಅತಿ ಹೆಚ್ಚು ಓಟ್ ಹಾಕಿದ್ದಾರೆ ಮತದಾರರು ಬಿವಿ ನಾಯಕ್ ಗೆ ಟಿಕೆಟ್ ಕೊಟ್ರೆ ಕೈಗೆ ಲಾಭದ ಹಿನ್ನೆಲೆ ಬಹುತೇಕ ಅವರಿಗೆ ಟಿಕೆಟ್ ಫಿಕ್ಸ್ ಆಗುವಂತ ಎಲ್ಲ ಸಾಧ್ಯತೆ ಇದೆ ಸಂಸದರಾಗಿ ಮಾಡಿರುವಂತ ಅಭಿವೃದ್ಧಿ ಕೆಲಸ ಜನಾನುರಾಗಿ ವ್ಯಕ್ತಿತ್ವ ಬಿವಿ ನಾಯಕ್ ಗೆ ಪ್ಲಸ್ ಪಾಯಿಂಟ್ಸ್ ಅಂತ ಹೇಳಬಹುದು ಬಿಜೆಪಿ ಇಂದ ಮಾಜಿ ಶಾಸಕ ಗಂಗಾಧರ್ ನಾಯಕ್ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ ಆದರೆ ಇಲ್ಲಿ ಬಿಜೆಪಿ ಕಳಪೆ ಸಾಧನೆ ಮಾಡಿದೆ ಇದು ಮಾನ್ವಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಸೋ ಲೆಟ್ಸ್ ಗೋ ಫಾರ್ ವೋಟಿಂಗ್ ಪರ್ಸೆಂಟೇಜ್ ಬಿಜೆಪಿ 17% ಕಾಂಗ್ರೆಸ್ 43% ಜೆಡಿಎಸ್ 36% ಅದರ್ಸ್ 4% ಸದ್ಯ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ
ಜೆಡಿಎಸ್ ನ ಹಾಲಿ ಶಾಸಕರಾಗಿದ್ದಾರೆ ರಾಜವೆಂಕಟಪ್ಪ ನಾಯಕ್, ಆದ್ರೆ ಯಾಕೋ ಜೆಡಿಎಸ್ ಪಕ್ಷದ ಪರವಾಗಿ ಜನರು ಒಲವನ್ನ ತೋರಿಸ್ತಾ ಇಲ್ಲ ಅಷ್ಟು ಮಟ್ಟಿಗೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಮತದಾರರ ಒಲವಿದೆ. ಎಲ್ಲೋ ಒಂದ್ ಕಡೆ ಈ ಬಾರಿ ಜನ ಬದಲಾವಣೆ ಬೇಕು ಅಂತ ಬಯಸಿರೋ ರೀತಿ ಕಾಣಿಸ್ತಾ ಇದೆ. ಸೋ ಇದಾಗಿತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್.